ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೋಲ್ಕತ್ತಾದ ಲೇಡಿ ಡಾಕ್ಟರ್ ಇನ್ಸಿಡೆಂಟ್ಗೆ ಸಂಬಂಧಿಸಿದಂತೆ ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಆಕೆಗೆ ನ್ಯಾಯ ಸಿಗಲೇಬೇಕೆಂದು ನೀವು ಸಹ ಕೋರಿಕೊಳ್ಳಿ ಕೋಲ್ಕತ್ತಾದ ಡಾಕ್ಟರ್ ಕೇಸಲ್ಲಿ ಒಂದೇ ಬಾರಿ ಸಂಪೂರ್ಣ ಸೀನ್ ಬದಲಾಗಿದೆ ಸಿಬಿಐ ಕೂಡ ಊಹಿಸಲಾರದ ಕೆಲವು ವಿಷಯಗಳನ್ನು ಆರೋಪಿ ಸಂಜಯ್ ರಾಯ್ ಬಾಯ್ಬಿಟ್ಟಿದ್ದಾನೆ ಈ ಸಮಯದಲ್ಲಿ ಹೊರಗೆ ಬಂದ ಕೆಲವು ಸಿಸಿಟಿವಿ ಫುಟೇಜ್ಗಳು ಎಲ್ಲರನ್ನೂ ಆಶ್ಚರ್ಯಕ್ಕೆ ಗುರಿ ಮಾಡಿವೆ ಗ್ಯಾಂಗ್ ಗೆ ಸಂಬಂಧಿಸಿದಂತೆ ಸಿಬಿಐ ಕೂಡ ಎನ್ಕ್ವೈರಿ ಮಾಡಬೇಕೆಂದು ಗ್ರೀನ್ ಸಿಗ್ನಲ್ ಕೊಟ್ಟಿತು ಇಲ್ಲಿಯವರೆಗೂ ಸಂಜಯ್ನನ್ನು ಅಡ್ಡವಿಟ್ಟುಕೊಂಡು ತಪ್ಪು ಮಾಡಿದ್ದಾರೆ ಎನ್ನಲಾಗುತ್ತಿರುವ ಉಳಿದ ಏಳು ಜನರ ಜೊತೆ ಪ್ರಿನ್ಸಿಪಲ್ ಕೂಡ ತಪ್ಪಿಸಿಕೊಂಡಿದ್ದಾರೆಂಬ ಸಂಜಯ್ ರಾಯ್ ಇಂದ ಎಲ್ಲರೂ ಕೂಡ ಶಾಕ್ ಆಗುತ್ತಿದ್ದಾರೆ ಹಾಗಾದರೆ ಈ ಕೇಸಲ್ಲಿ ಅಸಲು ಕೊಲೆಗಾರ ಯಾರು ಎಂಬ ವಿಷಯದ ಮೇಲೆ ಗೊಂದಲ ಸೃಷ್ಟಿಯಾಗಿದೆ ಕೆಲವು ಸಿಸಿಟಿವಿ ಫುಟೇಜ್ಗಳು ಮತ್ತು ಕೆಲವರ ಹೇಳಿಕೆಗಳಿಂದ ಈ ಸಂಪೂರ್ಣ ಕೇಸ್ ಮತ್ತೊಂದು ಟರ್ನ್ ತೆಗೆದುಕೊಂಡಿದೆ ಕೋಲ್ಕತ್ತಾದ ಜೂನಿಯರ್ ಡಾಕ್ಟರ್ ಕೇಸು ಏಕೆ ಇಷ್ಟು ಜಟಿಲವಾಗಿ ಬದಲಾಗುತ್ತಿದೆ ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸಿಬಿಐಗೆ ದಿನದಿಂದ ದಿನಕ್ಕೆ ಏಕೆ ಪ್ರಾಬ್ಲಮ್ ಹೆಚ್ಚಾಗುತ್ತಿದೆ ಆ ರಾತ್ರಿ ಅಲ್ಲಿದ್ದ ಆ ನಾಲ್ಕು ಜನರ ಬಗ್ಗೆ ಅನೇಕ ಹೊಸ ಹೊಸ ವಿಚಾರಗಳು ಬಯಲಾಗುತ್ತಿವೆ ಆ ರಾತ್ರಿ ಲೇಡಿ ಟ್ರೈನಿ ಡಾಕ್ಟರ್ ವಿಷಯದಲ್ಲಿ ಸಂಜಯ್ನೊಂದಿಗೆ ಇನ್ನೂ ಯಾರ ಯಾರ ಪ್ರಮೇಯವಿದೆ ಎಂಬ ವಿಷಯ ಸಿಬಿಐ ಮುಂದಿರುವ ಅತಿದೊಡ್ಡ ಪ್ರಶ್ನೆ ಈ ಕೇಸನ್ನು ಸಿಬಿಐ ಭೇದಿಸಲು ಸಿದ್ಧವಾಗಿದೆ ಆದರೆ ಸಂಜಯ್ ಈಗ ಪ್ಲೇಟ್ ಬದಲಿಸಿ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಅಂತಹ ಕೆಲವು ಫುಟೇಜ್ಗಳು ಬೆಳಕಿಗೆ ಬಂದಿದ್ದರಿಂದ ಈಗ ಈ ಕೇಸ್ ಯೂಟರ್ನ್ ತೆಗೆದುಕೊಂಡಿದೆ ಈಗ ಈ ಮಾತನ್ನು ಜಾಗ್ರತೆಯಿಂದ ಕೇಳಿರಿ ಆಗಸ್ಟ್ ಎಂಟರ ರಾತ್ರಿ ಟ್ರೈನಿ ಮಹಿಳಾ ಡಾಕ್ಟರ್ ಆಸ್ಪತ್ರೆಯಲ್ಲಿನ ಸೆಮಿನಾರ್ ಹಾಲ್ ಅಲ್ಲಿ ನಿದ್ದೆ ಮಾಡುತ್ತಿದ್ದಾರೆ ಸಂಜಯ್ ರಾಯ್ ಮುಂಜಾನೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಸೆಮಿನಾರ್ ಹಾಲ್ಗೆ ಪ್ರವೇಶಿಸಿದ್ದಾನೆ ಕಬೀರ್ ಸಿಂಗ್ ಸ್ಟೈಲಲ್ಲಿ ಬೈಕ್ ಮೇಲೆ ಫಾಸ್ಟ್ ಆಗಿ ಆಸ್ಪತ್ರೆಗೆ ಸೇರಿಕೊಂಡಿದ್ದನು ಸಂಜಯ್ ನೀವು ಜಾಗ್ರತೆಯಿಂದ ಗಮನಿಸುತ್ತೀರಿ ಆನಂತರ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸೆಮಿನಾರ್ ಹಾಲ್ನಿಂದ ಹೊರಗೆ ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮತ್ತೆ ಐದು ನಿಮಿಷಗಳಲ್ಲಿ ಆತನು ಆಸ್ಪತ್ರೆಯಿಂದ ಹೊರಟು ಹೋಗಿದ್ದಾನೆ ಇದೇ ಇಪ್ಪತ್ತೊಂಬತ್ತು ನಿಮಿಷಗಳ ಅವಧಿಯಲ್ಲಿ ಸಂಜಯ್ ರೈ ಆ ಹೀನ ಕೃತ್ಯಕ್ಕೆ ಪಾಲ್ಗೊಂಡು ಸೆಮಿನಾರ್ ಹಾಲ್ನಿಂದ ಹೊರಟು ಹೋಗಿರಬಹುದು ಎಂಬ ಆರೋಪಗಳು ಕೇಳಿಬರುತ್ತಿವೆ ಅಂದರೆ ಆಗಸ್ಟ್ ಒಂಬತ್ತರಂದು ಸರಿಯಾಗಿ ಮುಂಜಾನೆ ನಸುಕಿನ ಜಾವ ನಾಲ್ಕು ಗಂಟೆಗಳ ನಂತರ ಆ ತಪ್ಪು ಕೆಲಸಕ್ಕೆ ಪಾಲ್ಗೊಂಡಿದ್ದಾನೆ ಆಗಸ್ಟ್ ಒಂಬತ್ತರಂದು ಆರ್ಜೇಕರ್ ಮೆಡಿಕಲ್ ಕಾಲೇಜಿನ ಮೂರನೇ ಅಂತಸ್ತಿನಲ್ಲಿರುವ ಸೆಮಿನಾರ್ ಹಾಲ್ನಲ್ಲಿ ಮೂವತ್ತೊಂದು ವರ್ಷದ ಟ್ರೈನಿ ಮಹಿಳಾ ಡಾಕ್ಟರ್ ರಕ್ತದ ಮಡುವಿನಲ್ಲಿ ಕಾಣಿಸಿದ್ದರಿಂದ ಆ ಘಟನೆ ಪೊಲೀಸರ ದೃಷ್ಟಿಗೆ ಬಂದಿತ್ತು ಆಕೆಯ ಶರೀರದ ಮೇಲೆ ಬಟ್ಟೆಗಳಿಲ್ಲ ತುಂಬಾ ರಕ್ತಸ್ರಾವವಾಗಿದೆ ಅನೇಕ ಕಡೆ ಗಾಯಗಳ ಗುರುತುಗಳಿವೆ ಆಕೆ ಮೂವತ್ತಾರು ಗಂಟೆಗಳ ಶಿಫ್ಟ್ನ ನಂತರ ವಿಶ್ರಾಂತಿ ಪಡೆಯಲು ಸೆಮಿನಾರ್ ಹಾಲ್ಗೆ ಹೋಗಿದ್ದಾರೆ ಶವ ಪರೀಕ್ಷೆಯಲ್ಲಿ ಆಕೆಯ ದೇಹದ ಮೇಲೆ ಹದಿನಾರಕ್ಕೂ ಹೆಚ್ಚಿನ ಮೇಲ್ಭಾಗ ಮತ್ತು ಆಂತರಿಕ ಗಾಯಗಳು ಕಾಣಿಸಿವೆ ಆ ಯುವತಿಯನ್ನು ಅತ್ಯಂತ ಘೋರವಾಗಿ ಒಡೆದು ಅತ್ಯಾಚಾರ ಮಾಡಿಕೊಂಡಿದ್ದಾರೆ ಪಾಪ ಆ ಜೂನಿಯರ್ ಡಾಕ್ಟರ್ ಯುವತಿಯ ಎರಡೂ ಕಾಲುಗಳನ್ನು ಕೂಡ ಈ ಕಲಿಯುಗ ರಾಕ್ಷಸರು ತೊಂಬತ್ತು ಡಿಗ್ರಿ ಕೋನದಲ್ಲಿ ಎಳೆದು ಬಿಟ್ಟಿದ್ದಾರೆ ಆಕೆಯ ಶರೀರದ ಮೇಲೆ ಆ ಗಾಯಗಳೆಲ್ಲವನ್ನೂ ಯಾರು ಮಾಡಿದ್ದಾರೆಂಬ ಕೋನದಲ್ಲಿ ವಿಚಾರಣೆ ನಡೆಯುತ್ತಿದೆ ಆಗಸ್ಟ್ ಎಂಟರಂದು ಆಸ್ಪತ್ರೆಯ ಯಾವುದೋ ಒಂದು ಕೋಣೆಯಲ್ಲಿ ಸಂಜಯ್ ನೋವಿನಿಂದ ಬಾಧೆ ಪಡುತ್ತಿರುವ ಹಾಗೆ ಸಿಸಿಟಿವಿ ಫುಟೇಜಲ್ಲಿ ಕಾಣಿಸಿದೆ ಯಾರನ್ನೋ ಆತನು ಭೇಟಿಯಾಗಿರುವ ಹಾಗೆ ಕಾಣಿಸಿದೆ ಆದರೆ ಈಗ ತಿಳಿದಿರುವ ಶಾಕಿಂಗ್ ವಿಷಯವೆಂದರೆ ಮೂವತ್ತೊಂದು ವರ್ಷದ ಟ್ರೈನಿ ಡಾಕ್ಟರ್ ಮೇಲೆ ಅತ್ಯಾಚಾರ ಮತ್ತು ಹತ್ಯಾ ಆರೋಪಗಳ ಮೇಲೆ ಜೈಲಿನಲ್ಲಿರುವ ಸಂಜಯ್ ರಾಯ್ ಈ ಕೇಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಎಂದು ಜೈಲು ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿದ್ದಾನೆ ಶುಕ್ರವಾರವೂ ಕೂಡ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೂಡ ಇದೇ ವಿಷಯವನ್ನು ಮತ್ತೆ ಮತ್ತೆ ಹೇಳುತ್ತಿದ್ದಾನೆ ಸಂಜಯ್ ತಾನು ಎಂದು ನಿರೂಪಿಸಿಕೊಳ್ಳುವುದಕ್ಕೆ ಪಾಲಿಗ್ರಾಫ್ ಟೆಸ್ಟ್ ಗೆ ಸಮ್ಮತಿಸಿದ್ದೇನೆ ಎಂದು ಈ ಕೇಸ್ ಬಗ್ಗೆ ನನಗೆ ಯಾವುದೇ ರೀತಿಯ ಅವಗಾಹನೆಯಿಲ್ಲವೆಂದು ನಾನು ತಪ್ಪು ಮಾಡಿಲ್ಲ ಎಂದು ಮಾತು ಬದಲಿಸಿ ನ್ಯಾಯಮೂರ್ತಿಗಳಿಗೆ ಹೇಳಿದ್ದಾನೆ ಆದರೆ ಆಶ್ಚರ್ಯಕರವಾದ ವಿಷಯವೇನೆಂದರೆ ಕೋಲ್ಕತ್ತಾ ಪೊಲೀಸರು ಹೇಳುತ್ತಿರುವ ಪ್ರಕಾರ ಹಾರ್ಜಿಕಾರ್ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ ಸೆಮಿನಾರ್ ಹಾಲ್ನಲ್ಲಿ ಟ್ರೈನಿ ಮಹಿಳಾ ಡಾಕ್ಟರ್ ಮೇಲೆ ನಾನೇ ಅತ್ಯಾಚಾರವೆಸಗಿದ ಹಾಗೆ ಸಂಜಯ್ ರಾಯ್ ಈ ಮೊದಲು ಪೊಲೀಸರ ಬಳಿ ಒಪ್ಪಿಕೊಂಡಿದ್ದನು ಆದರೆ ಈಗ ಪಾಲಿಗ್ರಾಫ್ ಪರೀಕ್ಷೆಗೂ ಮೊದಲು ನಾನು ತಪ್ಪು ಮಾಡಿಲ್ಲವೆಂದು ಬೇಕಂತಲೇ ನನ್ನನ್ನು ಈ ಕೇಸಲ್ಲಿ ಸಿಕ್ಕಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾನೆ ಅಸಲು ಅಪರಾಧಿ ಯಾರೆಂದು ಗೊತ್ತಿಲ್ಲ ಆದರೆ ಇದರಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಹೆಸರು ಮಾತ್ರ ಪದೇ ಪದೇ ಕೇಳಿ ಬರುತ್ತಿದೆ ಈ ಸಂಪೂರ್ಣ ಘಟನೆಯಲ್ಲಿ ಏಳು ಮಂದಿಯ ಪ್ರಮೇಯವಿದೆ ಎಂದು ಸಂಜಯ್ ರಾಯ್ ಹೇಳುತ್ತಿದ್ದಾನೆ ಈ ಕೇಸನ್ನು ವಿಚಾರಣೆ ನಡೆಸುತ್ತಿರುವ ಸಿಬಿಐ ಪೊಲೀಸರು ಸಂಜಯ್ ರಾಯ್ ಹೇಳಿಕೆಯಲ್ಲಿನ ಎಷ್ಟೋ ಬದಲಾವಣೆಗಳನ್ನು ಗುರುತಿಸಿದ್ದಾರೆ ವಿಚಾರಣೆ ನಡೆಸುತ್ತಿರುವ ಅಧಿಕಾರಿಗಳನ್ನು ತಪ್ಪು ದಾರಿ ಹಿಡಿಸಲು ಸಂಜಯ್ ರಾಯ್ ಪ್ರಯತ್ನಿಸುತ್ತಿದ್ದಾನೆಂದು ಒಬ್ಬ ಅಧಿಕಾರಿ ಹೇಳಿದ್ದಾರೆ ಅಪರಾಧ ನಡೆದಾಗ ಆತನ ಮುಖ ಬೆನ್ನು ಮತ್ತು ಕತ್ತಿನ ಭಾಗದಲ್ಲಿ ತಗುಲಿದ ಗಾಯಗಳು ಉಗುರುಗಳಿಂದ ಪರಚಿದ ಗಾಯಗಳು ಕಾಣಿಸಿವೆ ಎಂದು ಹೇಳುತ್ತಿದ್ದಾರೆ ಆ ಕಾಲೇಜಿನಲ್ಲಿ ಆತನು ಸಿಸಿ ಟಿವಿಯಲ್ಲಿ ಏಕೆ ಕಾಣಿಸಿದ್ದಾನೆ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸ್ಪಷ್ಟವಾದ ಸಮಾಚಾರ ಕೊಡುತ್ತಿಲ್ಲ ಪ್ರಸ್ತುತ ಸಂಜಯ್ ಜೈಲಿನಲ್ಲಿದ್ದಾನೆಂದು ಆತನನ್ನು ಪರಿವೀಕ್ಷಣೆ ಮಾಡಲು ಆತನ ಸೆಲ್ನ ಹೊರಗಡೆ ಸಿಸಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಕಳೆದ ವಾರ ಸಂಜಯ್ ಮೊಬೈಲ್ನಲ್ಲಿ ತುಂಬಾ ಪೋರ್ನ್ ವಿಡಿಯೋಗಳನ್ನು ಪೊಲೀಸರು ಗುರುತಿಸಿದ್ದಾರೆ ಆತನು ಮೃಗದ ಪ್ರವೃತ್ತಿ ಉಳ್ಳವನು ಎಂಬ ವಿಷಯ ತಿಳಿಯುತ್ತಿದೆ ತಾನು ಮಾಡಿದ ಹೀನ ಕೃತ್ಯದ ಮೇಲೆ ಆತನಿಗೆ ಯಾವುದೇ ರೀತಿಯ ಪಶ್ಚಾತ್ತಾಪವಿಲ್ಲವೆಂದು ಪೊಲೀಸ್ ಅಧಿಕಾರಿಯೊಬ್ಬರು ಕಳೆದ ವಾರವಷ್ಟೇ ಹೇಳಿದ್ದರು ಆದರೆ ಈಗ ಈ ಸಂಜಯ್ ರಾಯ್ ಹಠಾತ್ನೇ ಈ ಸ್ಟೇಟ್ಮೆಂಟ್ ಕೊಟ್ಟು ಸಿಬಿಐ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾನೆ ಆ ಲೇಡಿ ಟ್ರೈನಿ ಡಾಕ್ಟರ್ ಅನ್ನು ನಾನು ಕೊಲ್ಲಲಿಲ್ಲವೆಂದು ಪದೇ ಪದೇ ಹೇಳುತ್ತಿದ್ದಾನೆ ಹಾಗಾದರೆ ಸಂಜಯ್ ರೈ ಅತ್ಯಾಚಾರವೆಸಗಿ ಆನಂತರ ಆತನು ಕಿತ್ತಿದ್ದನ ಎಂಬ ಪ್ರಶ್ನೆಯೂ ಕೂಡ ಉದ್ಭವಿಸುತ್ತಿದೆ ಒಂದು ವೇಳೆ ಹಾಗೆ ಹೊರಟು ಹೋಗಿದ್ದರೂ ಆ ಯುವತಿಗೆ ಆನಂತರ ಏನಾಯಿತು ಅಸಲು ಆಕೆಯನ್ನು ಕೊಂದದ್ದು ಯಾರು ಆ ಏಳು ಜನಕ್ಕೂ ಮತ್ತು ಪ್ರಿನ್ಸಿಪಲ್ಗೂ ಏನಾದರೂ ಸಂಬಂಧವಿದೆಯಾ ಈ ಕೋನದಲ್ಲಿ ವಿಚಾರಣೆ ನಡೆಯುತ್ತಿದೆ ಸಂಜಯ್ ಪರವಾಗಿ ವಕೀಲೆಯಾದ ಕವಿತಾ ಸರ್ಕಾರ್ ಮಾತಾಡುತ್ತಾ ಸಂಜಯ್ ಈಗ ವಿಚಾರಣೆಗೆ ಪೂರ್ತಿಯಾಗಿ ಸಹಕರಿಸಬೇಕು ಎಂದಿದ್ದಾರೆ ಸತ್ಯಾಸತ್ಯತೆಗಳನ್ನು ಹೊರಗೆ ತರುವುದಕ್ಕೆ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸುತ್ತಿದ್ದಾರೆ ನ್ಯಾಯವಾದಿ ಕವಿತಾ ಮಾತಾಡುತ್ತಾ ಪಾಲಿಗ್ರಾಫ್ ಟೆಸ್ಟ್ಗೋಸ್ಕರ ಸಂಜಯ್ನಿಂದ ಒಪ್ಪಿಗೆ ಪಡೆದಾಗ ತಾನು ಸ್ವತಃ ಅಲ್ಲೇ ಇದ್ದೇನೆಂದು ಈ ಪರೀಕ್ಷೆ ಏನೆಂದು ಸಂಜಯ್ಗೆ ವಿವರಿಸಿದ್ದೇನೆ ಎಂದು ಹೇಳಿದ್ದಾರೆ ಆಗ ಸಂಜಯ್ ಅದಕ್ಕೆ ಅಂಗೀಕರಿಸಿ ನನ್ನ ಮೇಲೆ ತಪ್ಪು ಆರೋಪಗಳನ್ನು ಮಾಡಿದ್ದರಿಂದ ಮಾನಸಿಕವಾಗಿ ಒತ್ತಡಕ್ಕೆ ಗುರಿಯಾಗಿದ್ದೇನೆ ಎಂದು ಹೇಳಿದ್ದಾನೆ ಆದರೆ ಸತ್ಯ ಹೊರಗೆ ಬರಲೇಬೇಕು ಎಂದು ಕೂಡ ಹೇಳಿದ್ದಾನೆ ಸಂಜಯ್ ಹೇಳಿದ ಈ ಹೇಳಿಕೆಯಿಂದ ಈ ಕೇಸ್ ಸಂಪೂರ್ಣ ರಿವರ್ಸ್ ಆಗಿದೆ ಏಕೆಂದರೆ ಇಲ್ಲಿಯವರೆಗೂ ಪ್ರಭಾವಿತರು ಸಂಜಯ್ನನ್ನು ಯೂಸ್ ಮಾಡಿಕೊಂಡಿದ್ದಾರೆ ಎಂಬ ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ ಈಗ ನಿಧಾನವಾಗಿ ನಿಜವನ್ನು ಬಿಡಲು ರೆಡಿಯಾಗುತ್ತಿದ್ದಾನೆ ಸಂಜಯ್ ರೆನೊವೇಷನ್ ನಡೆಯುತ್ತಿದ್ದ ಸೈಟ್ಗೆ ಸಂಬಂಧಿಸಿದ ವಿಷಯಗಳು ಕೂಡ ಹೊರಗೆ ಬರುತ್ತಿವೆ ಆದರೆ ಸಾಕ್ಷ್ಯಾಧಾರಗಳ ಆಧಾರವಾಗಿ ಸಂಜಯ್ ಅಸಲು ಆರೋಪಿ ಎಂದು ಸಿಬಿಐ ಪ್ರಕಟಣೆ ಮಾಡಿದ್ದರಿಂದ ಈ ಕೇಸಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಬಂದಿತ್ತು ಆಸ್ಪತ್ರೆಯಲ್ಲಿನ ಸಿಸಿಟಿವಿ ಫುಟೇಜ್ಗಳು ಮತ್ತು ಇತರ ಆಧಾರಗಳನ್ನು ಪರಿಶೀಲಿಸಿ ಆಗಸ್ಟ್ ಎಂಟು ಮತ್ತು ಒಂಬತ್ತನೇ ತಾರೀಖಿನಂದು ಸಂಜಯ್ ರಾಯ್ ಅನೇಕ ಸಾರಿ ಆಸ್ಪತ್ರೆಗೆ ಬರುವುದು ಮತ್ತು ಹೊರಗೆ ಹೋಗಿರುವುದು ಕಾಣಿಸಿದೆ ಎಂದು ಸಿಬಿಐ ಹೇಳಿಕೆ ನೀಡಿದೆ ಆಗಸ್ಟ್ ಎಂಟರ ರಾತ್ರಿ ಲೇಡಿ ಡಾಕ್ಟರ್ ಜೊತೆ ಈ ದಾರುಣವಾದ ಕೃತ್ಯಕ್ಕೆ ಪಾಲ್ಗೊಂಡಿದ್ದಾನೆ ಎಂದು ಸಿಬಿಐ ಹೇಳುತ್ತಿದೆ ಯಾವುದೇನೇ ಆಗಲಿ ಇನ್ನೂ ವಿಚಾರಣೆ ನಡೆಸಬೇಕಾಗಿದೆ ಈ ಕೇಸ್ನ ಜವಾಬ್ದಾರಿಯನ್ನು ಕೋಲ್ಕತ್ತಾ ಪೊಲೀಸರು ವಹಿಸಿಕೊಂಡಿದ್ದಾರೆಂದು ಈ ಕೇಸಲ್ಲಿ ಆರೋಪಿ ಸಂಜಯ್ ರಾಯ್ ಎಂದು ಸ್ಪಷ್ಟವಾಗುತ್ತಿದೆ ಆದರೆ ಇನ್ನು ಅನೇಕ ವಿಷಯಗಳು ಹೊರಗೆ ಬರದೆ ಮರೆಮಾಚುತ್ತಿದ್ದಾರೆ ಎಂದು ತಿಳಿದು ಬರುತ್ತಿದೆ ಅಷ್ಟೇ ಅಲ್ಲದೆ ಈ ಘಟನೆ ನಡೆದ ರಾತ್ರಿ ಸಂಜಯ್ ರಾಯ್ ರೆಡ್ ಲೈಟ್ ಏರಿಯಾಗೆ ಹೋಗಿದ್ದಾನೆಂದು ಅಲ್ಲಿ ಅವರ ಜೊತೆ ಕಳೆದ ನಂತರ ಮತ್ತೆ ವಾಪಸ್ ಬರುವಾಗ ದಾರಿಯಲ್ಲಿ ಒಂದು ಹುಡುಗಿಯನ್ನು ಕೂಡ ಚುಡಾಯಿಸಿದನೆಂಬ ವಿಷಯ ಬೆಳಕಿಗೆ ಬಂದಿದೆ ರೆಡ್ ಲೈಟ್ ಏರಿಯಾನಿಂದ ತಿರುಗಿ ಬಂದಾಗ ಆತನ ನಶೆ ಇನ್ನೂ ಇಳಿದಿಲ್ಲವೆಂದು ಇನ್ನೂ ಆತನ ಕಾಮದಾಹ ತೀರಿರಲಿಲ್ಲವೆಂಬ ವಿಷಯವೂ ಕೂಡ ತಿಳಿದಿದೆ ಈ ಕೇಸಲ್ಲಿ ಸಂಜಯ್ ರಾಯ್ನನ್ನು ರಕ್ಷಿಸಲು ಹಾರ್ಜಿಕರ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಆದ ಸಂದೀಪ್ ಘೋಷ್ರವರನ್ನು ಸಿಬಿಐ ನಿರಂತರವಾಗಿ ವಿಚಾರಣೆ ನಡೆಸುತ್ತಿದೆ ಈ ಪ್ರಿನ್ಸಿಪಲ್ ತನ್ನ ಅಧಿಕಾರ ಬಲವನ್ನು ಉಪಯೋಗಿಸಿ ಸಂಜಯ್ ಮತ್ತು ಇತರ ಡಾಕ್ಟರ್ಗಳನ್ನು ತನ್ನ ಪರ ತಿರುಗಿಸಿಕೊಂಡಿದ್ದಾನ ಎಂಬ ಕೋನದಲ್ಲಿ ವಿಚಾರಿಸುತ್ತಿದ್ದಾರೆ ಆತನು ಇದಕ್ಕೂ ಮೊದಲು ಕೆಲವು ಮಹಿಳೆಯರನ್ನು ಹಿಂಸಿಸಿದ್ದಾನೆ ಎಂಬ ಆರೋಪಗಳು ಕೂಡ ಇವೆ ಇದರ ಮೇಲೆಯೂ ಕೂಡ ವಿಚಾರಣೆ ಮುಂದುವರೆಯುತ್ತಿದೆ ಜೂನಿಯರ್ ಡಾಕ್ಟರ್ ಸಹೋದ್ಯೋಗಿಗಳಿಗೂ ಸಹ ಲೈವ್ ಡಿಟೆಕ್ಟರ್ ಪರೀಕ್ಷೆಗಳು ನಿರ್ವಹಿಸಿದ ಹಾಗೆ ಸಿಬಿಐ ವರ್ಗಗಳು ಹೇಳುತ್ತಿವೆ ಏಕೆಂದರೆ ಅವರ ಸ್ಟೇಟ್ಮೆಂಟ್ಗಳು ಒಂದಕ್ಕಿಂತಲೂ ಒಂದು ಸರಿ ಹೊಂದುತ್ತಿಲ್ಲ ಎಲ್ಲವೂ ವಿಭಿನ್ನವಾಗಿವೆ ಈಗ ಸಂಜೆಗೆ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಡೆಯುತ್ತಿದೆ ಎನ್ಡಿಟಿವಿ ವರದಿಯ ಪ್ರಕಾರ ಈ ನಾಲ್ಕು ಜನ ವೈದ್ಯರು ಅಪರಾಧದಲ್ಲಿ ಪಾಲ್ಗೊಂಡಿರುವ ಹಾಗೆ ಕಾಣಿಸುತ್ತಿಲ್ಲವೆಂದು ಸಿಬಿಐ ವರ್ಗಗಳು ಹೇಳುತ್ತಿವೆ ಹಾಗಾದರೆ ಸಾಕ್ಷ್ಯಗಳನ್ನು ಅದಲು ಬದಲು ಮಾಡಿದರ ಅಥವಾ ಏನಾದರೂ ಕುತಂತ್ರದಲ್ಲಿ ಪಾಲ್ಗೊಂಡರ ಎಂಬ ವಿಷಯದ ಮೇಲೆ ಇನ್ನೂ ಅನುಮಾನಗಳು ಬಲವಾಗಿರುವುದರಿಂದ ವಿಚಾರಣೆ ಮಾಡುತ್ತಿದ್ದಾರೆ ಈ ನಾಲ್ಕು ಜನರಲ್ಲಿ ಇಬ್ಬರು ಮೊದಲ ವರ್ಷದ ಪಿಜಿ ಟ್ರೈನಿ ಡಾಕ್ಟರ್ಗಳಾಗಿದ್ದು ಒಬ್ಬರು ಹೌಸ್ ಸರ್ಜನ್ ಮತ್ತು ಇನ್ನೊಬ್ಬರು ಇಂಟರ್ನ್ ಕೂಡ ಕೋಲ್ಕತ್ತಾ ಪೊಲೀಸರ ಪ್ರಕಾರ ನಾಲ್ಕು ಜನ ವೈದ್ಯರಲ್ಲಿ ಒಬ್ಬರು ನೊಂದ ಯುವತಿಯ ಮೃತದೇಹವನ್ನು ಮಾರನೇ ದಿನ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸೆಮಿನಾರ್ ಹಾಲ್ನಲ್ಲಿ ನೋಡಿ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದರು ಮೃತದೇಹ ಲಭಿಸಿದ ಮೂರನೇ ಅಂತಸ್ತಿನ ಸೆಮಿನಾರ್ ಹಾಲ್ನಲ್ಲಿ ಈ ನಾಲ್ಕು ಜನ ವೈದ್ಯರಲ್ಲಿ ಇಬ್ಬರ ಫಿಂಗರ್ ಪ್ರಿಂಟ್ಸ್ ಲಭಿಸಿದೆ ಎಂದು ಸಿಬಿಐ ವಿಚಾರಣೆಯಲ್ಲಿ ಬಯಲಾಗಿದೆ ಅಷ್ಟೇ ಅಲ್ಲದೆ ಹೌಸ್ ಸರ್ಜನ್ ಮೊದಲನೇ ಅಂತಸ್ತಿನಿಂದ ಮೂರನೇ ಅಂತಸ್ತಿಗೆ ಹೋಗಿರುವುದು ಕೂಡ ಸಿಸಿಟಿವಿ ಫುಟೇಜಲ್ಲಿ ಕಾಣಿಸಿದೆ ರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಮೂರನೇ ಅಂತಸ್ತಿಗೆ ಹೋದೆ ಎಂದು ಹೇಳುತ್ತಿದ್ದಾನೆ ಇಲ್ಲಿ ಇಂಟರ್ನ್ ಕೂಡ ನಾನು ಮೂರನೇ ಅಂತಸ್ತಿನಲ್ಲಿಯೇ ಇದ್ದೇನೆಂದು ಆ ರಾತ್ರಿ ಆ ಟ್ರೈನಿ ಡಾಕ್ಟರ್ ಯುವತಿಯೊಂದಿಗೆ ಮಾತಾಡಿದ್ದೆ ಎಂದು ಕೂಡ ಹೇಳಿದ್ದಾನೆ ಸಿಬಿಐ ಪ್ರಕಾರ ಮಹಿಳಾ ಟ್ರೈನಿ ಡಾಕ್ಟರ್ ಆಕೆಯ ಇಬ್ಬರು ಸಹೋದ್ಯೋಗಿಗಳು ರಾತ್ರಿಯ ಸಮಯದಲ್ಲಿ ಡಿನ್ನರ್ ಮಾಡಿದ್ದಾರೆ ಆನಂತರ ಸೆಮಿನಾರ್ ಹಾಲ್ನಲ್ಲಿ ಒಲಿಂಪಿಕ್ ಗೇಮ್ ನೋಡಿದ್ದಾರೆ ಇಲ್ಲಿ ಅತಿ ದೊಡ್ಡ ಪ್ರಶ್ನೆ ಏನೆಂದರೆ ಅಸಲು ಸೆಮಿನಾರ್ ಹಾಲ್ನಲ್ಲಿ ಆ ಲೇಡಿ ಟ್ರೈನಿ ಡಾಕ್ಟರ್ ಅನ್ನು ಅಲ್ಲೇ ಇರುವಂತೆ ಏಕೆ ಅವರು ಹೇಳಿದ್ದರು ಹಾಲ್ ಪಕ್ಕದಲ್ಲೇ ಸ್ಲೀಪಿಂಗ್ ರೂಂಗಳಿದ್ದರೂ ಕೂಡ ಇಲ್ಲೇ ನಿದ್ದೆ ಮಾಡು ಎಂದು ಏಕೆ ಹೇಳಿದ್ದರು ಇಷ್ಟಕ್ಕೂ ಆಕೆಯ ಕೇಸಲ್ಲಿ ಸಿಬಿಐ ಅನುಮಾನ ನಿಜವಾಗಿದೆ ಕೋಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇಸಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಏಳು ಮಂದಿ ಇನ್ವಾಲ್ವ್ ಆಗಿರುವ ಹಾಗೆ ತಿಳಿಯುತ್ತಿದೆ ಅಷ್ಟೇ ಅಲ್ಲದೆ ಮತ್ತಷ್ಟು ಸತ್ಯಗಳು ಬಯಲಾಗಿವೆ ಈ ನೀಚ ಕೃತ್ಯದಲ್ಲಿ ಕೇವಲ ಸಂಜಯ್ ಮಾತ್ರವೇ ಅಲ್ಲದೆ ಇನ್ನೂ ಸ್ವಲ್ಪ ಜನ ಇರುವ ಹಾಗೆ ಪೊಲೀಸರಿಗೆ ತಿಳಿದಿದೆ ಇಂತಹ ಅತ್ಯಾಚಾರವನ್ನು ಕೇವಲ ಸಂಜಯ್ ಮಾತ್ರ ಮಾಡಿರಲಾರ ಎಂದು ಈಗಾಗಲೇ ನಮ್ಮಲ್ಲಿ ಹಲವರು ಅನುಮಾನಿಸುತ್ತಿದ್ದಾರೆ ಈಗ ಆ ಅನುಮಾನ ನಿಜವಾಗಿದೆ ಆದ್ದರಿಂದ ಸಿಬಿಐ ಆ ಏಳು ಮಂದಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಈ ಡಾಕ್ಟರ್ ಕೇಸಲ್ಲಿ ಸಿಬಿಐ ಇನ್ನೂ ಎಂತಹ ಆಧಾರಗಳನ್ನು ಶೇಖರಣೆ ಮಾಡುತ್ತದೆ ಎಂಬುದನ್ನು ಕಾದು ನೋಡಬೇಕು ಮತ್ತಷ್ಟು ಅಪ್ಡೇಟ್ ನ್ಯೂಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು